ನಾಗಮಂಗಲದಲ್ಲಿ ಬಿಜೆಪಿಗೆ ವೇಗ ಕೊಟ್ಟ ಫೈಟರ್ ರವಿ ಪಕ್ಷೇತರ ಅನ್ಕೊಂಡೆ ಕಮಲದ ಕಡೆ ಶಿವರಾಮೇಗೌಡ ನಡಿಗೆ ಫೈಟರ್ ರವಿ ಫಂಡು ಶಿವರಾಮೇಗೌಡ ಡಿಮ್ಯಾಂಡು ಇದ್ಯಾವ ಸೀಮೆ ಹೈಕಮಾಂಡು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ ಸ್ಮಯಾ ಪ್ರಾಪರ್ಟೀಸ್ ತ್ರಿಶು ಮಸಾಲಾ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ನರೇಂದ್ರ ಮೋದಿ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಾಗ ಈ ಫೈಟರ್ ರವಿ ಅಂತ ಏನೋ ಕಾಂಗ್ರೆಸ್ ಅವರೆಲ್ಲ ಹಾಕಿದ್ರು ರೌಡಿ ಜೊತೆ ಮೋದಿ ಅಂತ. ಇದೇ ರಾಜೀವ್ ಗಾಂಧಿ ಅಂತ ಇದ್ರು ತಾನೆ ಕಾಂಗ್ರೆಸ್ ಅಲ್ಲಿ ಪ್ರಧಾನಿ ಆಗಿದ್ರಲ್ಲ, ಅವ್ರ ಜೊತೆ ಜಯರಾಜ್ ಇರೋ ಫೋಟೋ ಹಾಕಿದ್ರು. ನೀವೇನು ಪೂಜಾರಿ ಕೂರ್ಸ್ಕೊಂಡಿದ್ರಾ, ನೀವು ಕೂರ್ಸ್ಕೊಂಡಿದ್ದು ಜಯರಾಜ್ನೇ ಇಲ್ವೇ ಅಂತ ಅವರು ಹಾಕಿದ್ರು. ಮನಮೋಹನ್ ಸಿಂಗ್ ಜೊತೆ ಜಮ್ಮು ಕಾಶ್ಮೀರದ ಪ್ರತ್ಯೇಕವಾದಿದ್ನಲ್ಲ, ಪ್ರತ್ಯೇಕವಾಗಿ ಉಗ್ರಗಾಮಿನ್ ಕರ್ಕೊಂಡು ನಿಂತಿದ್ರಿ ಅಂತ ಅವರೆಲ್ಲ ಹಾಕಿದ್ರು. ನೀವತ್ತು ನರೇಂದ್ರ ಮೋದಿ ಜೊತೆ ಫೈಟರ್ ರವಿ ಇದ್ದಾಗ ನೀವ್ ಹಂಗ ಹಾಕೋದೇ ಆದ್ರೆ ಡಾನ್ ಜೈರಾಜ್ ಏನ್ ಪೂಜೆ ಮಾಡ್ತಿದ್ರಾ? ಯಾಸಿನ್ ಮಲ್ಲಿಕ್ ಪ್ರತ್ಯೇಕವಾದಿ ಉಗ್ರ, ಅವನನ್ ಕಡ್ಲೆಕಾಯಿ ತಿಂದಿದ್ನ ಅಂತ ಈಗ ಅವರು ಇವರು ಹಾಕೊಂಡು ಹೋಗ್ತಾರ. ಈಗ ಹೆಂಗೋ ಮೊಂಡೆ ನಳಿನ್ ಕುಮಾರ್ ಕಟೀಲು ದೊಡ್ಡದಾಗಿ ಒಂದು 20,000 ಜನ ಸೇರಿಸಿ ಜನಸಂಕಲ್ಪ ಯಾತ್ರೆ ಮಾಡ್ಬಿಟ್ಟಿದ್ದಾರೆ ಈ ಫೈಟರ್ ರವಿ ನಾಗಮಂಗಲದಲ್ಲಿ. ಒಂದ್ 15-20,000 ಜನ ಸೇರಿಸಿ ಮಹಿಳಾ ಸಮಾವೇಶ ಮಾಡ್ಬಿಟ್ಟು ಒಂದು ಮಾಹಿತಿ ಪ್ರಕಾರ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು 20,000 ಮತವನ್ನ ಗಳಿಸುವ ಕೆಪಾಸಿಟಿ ಫೈಟರ್ ರವಿಗೆ ಬಂದಿದೆ. ಈಗ ಮ್ಯಾಟ್ರ್ ಏನ್ ಬಂದಿರೋದಲ್ಲಿ ಅಂತಂದ್ರೆ, ನಾನ್ ಸತ್ರು ಪಕ್ಷೇತರ ಏನಾದ್ರೂ ಪಕ್ಷೇತರ ಸ್ವಾಭಿಮಾನ ಅನ್ಕೊಂಡಂತ ಶಿವರಾಮೇಗೌಡ ಈಗ ಬಿಜೆಪಿ ಕಡೆ ಗೆಜ್ಜೆ ಹಾಕೊಂಡು ನಿಂತವ್ರಂತೆ. ಹೆಂಗಿದ್ ಲೆಕ್ಕಾಚಾರ ನಾನು ನೋಡಿದ ಪೋಸ್ಟ್ ಹಾಕಿದಾರಪ್ಪ ಅವರ ಫೇಸ್ಬುಕ್ ಅಲ್ಲೇನೆ. ಈ ಸಚಿವ ಎಸ್ ಟಿ ಸೋಮಶೇಖರ್, ಸಚಿವ ಸುಧಾಕರ್, ಸೋಮಣ್ಣ ಅವ್ರನ್ನ ಕರೆದು ಕಾರ್ಯಕ್ರಮ ಮಾಡ್ತಾವ್ರೆ. ಈ ಮೂಲಕ ಸನ್ಮಾನ್ಯ ಸಹಕಾರಿ ಸಚಿವರಾದ ಎಸ್ ಟಿ ಸೋಮಶೇಖರ್, ಸನ್ಮಾನ್ಯ ಆರೋಗ್ಯ ಸಚಿವರಾದ ಡಾಕ್ಟರ್ ಸುಧಾಕರ್, ಸನ್ಮಾನ್ಯ ವಸತಿ ಸಚಿವರಾದ ಶ್ರೀ ಸೋಮಣ್ಣ ಅವರಿಗೆ ಆಧಾರದ ಸ್ವಾಗತ. ನಾಗಮಂಗಲ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ನಿವಾಸಿಗಳು ಸಮಾವೇಶ. ಆ ಫೈಟರ್ ರವಿ ಫಂಡು ಗಿಂಡು ಮಾಡ್ಕೊಂಡು ಚುನಾವಣೆ ಮಾಡಕ್ ರೆಡಿ ಆಗಿದ್ರು. ಈಗ ಶಿವರಾಮೇಗೌಡ ಈಗ ಹೋಗ್ಬಿಟ್ಟು ನಮ್ಗೆ ಟಿಕೆಟ್ ಬೇಕು ಅಂತ ಡಿಮ್ಯಾಂಡ್ ಇಟ್ಕೊಂಡು ಹೋಗಿ ಕುತ್ಕತವ್ರೆ. ಈ ಗಂಟ್ಕೊಂದು ಗಳಗೊಂಡ್ ಡ್ರಾಮಾ ಮಾಡೋ ಇದ್ಯಾವ ಸೀಮೆ ಬಿಜೆಪಿ ಹೈಕಮಾಂಡ್ ಅಂತ ಒಂದಷ್ಟು ಜನ ಮಾತಾಡ್ತಾರೆ ಬಿಜೆಪಿ ಅವರೇ. ಇನ್ನೇನ್ ಮತ್ತೆ ಈಗ ಇವ್ರು ಸಂತೋಷನೇ ಸಮರ್ಥನೆ ಮಾಡ್ಕೊಂಡವ್ರೆ. ಹೌದು, ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮಾಡಿ ಡಾನ್ ಜೈರಾಜ್ ಜೊತೆ ರಾಜೀವ್ ಗಾಂಧಿ ಇದ್ದಾಗ ಡಾನ್ ಏನ್ ಪೂಜೆ ಮಾಡ್ತಿದ್ರಾ? ಯಾಸಿನ್ ಮಲ್ಲಿಕ್ ಏನೋ ಉಗ್ರ ಅಲ್ವಾ? ಸೇಮ್ ಅದೇ ಕ್ವೆಶ್ಚನ್ ಮಾಡಿದ್ದಾರೆ. ನೀವು ಇಂತಹ ನೀವು ಕಾಂಗ್ರೆಸ್ ಅವ್ರು ಏನಂತಾರೆ, ಇವ್ರನ್ನ ಬಿಜೆಪಿ ಮಣ್ ತಿನ್ನ ಕೆಲಸ ಮಾಡ್ತಾ ಇದೀರಿ, ಏಸ್ಕೆ ತಿನ್ನ ಕೆಲಸ. ಅಂದ್ರೆ ನೀವು ಅವತ್ತೇನು ನೀವು ಅದೇ ತಾನೇ ಏಸ್ಕೆ ತಿಂದಿದ್ದು ಕಾಂಗ್ರೆಸ್ನವರು, ನೀವು ಅವತ್ತು ಅದೇ ಮಣ್ ತಾನೇ ತಿಂದಿದ್ದು. ಬಿಜೆಪಿ ಅವರು ರೌಡಿ ಶೀಟರ್ ಕರ್ಕೊಂಡು ಮೋದಿ ಮುಂದೆ ನಿಲ್ಸಿದ್ದಾರೆ, ಅದು ಮಣ್ತಿನ ಕೆಲಸ ಅನ್ನೋದಾದ್ರೆ, ಅವತ್ತು ರಾಜೀವ್ ಗಾಂಧಿ ಜೊತೆ ನೀವು ಡಾನ್ ಜೈರಾಜ್ ನಿಲ್ಸಿದ್ದು ಮಣ್ತಿನ ಕೆಲಸನೇ. ಪಕ್ಷ ಇಲ್ಲ. ಅವತ್ತು ಯಾಸಿನ್ ಮಲಿಕ್ ನ ಮನಮೋಹನ್ ಸಿಂಗ್ ಜೊತೆ ನಿಲ್ಸ್ಕೊಂಡಿದ್ದು ಮಣ್ತಿನ ಕೆಲಸನೇ. ನೀವು ತಿಂದಿದ್ದೀರಿ, ನಾವು ತಿಂದಿದೀವಿ, ಅದನ್ನ ಹೇಳ್ತಾ ಇರೋದು. ಈಗ ಕಾಂಗ್ರೆಸ್ ಅವರು ತಿಂದವ್ರೆ, ಬಿಜೆಪಿ ಅವರು ತಿಂತವ್ರೆ. ಜನ ನೋಡ್ಕೊಂಡು ಅದನ್ನ ಮಕ್ಕಳು ಇವರು ಅದೇ ಕಳ್ಳರು, ಅವರು ಕಳ್ಳರು, ಅವರು ರೌಡಿಗಳ ಪರ. ಈಗ ಜನ ಯಾಕೆ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಅವರು ಯಾಕೆ ನಮ್ಮನ್ನ ನಾವು ಸ್ಪೆಷಲ್ ಅಂತೀವಿ ಅಂದ್ರೆ, ಏ ನಾವು ಕಳ್ಳರು ಪರ ಇಲ್ಲ, ಸ್ಪೆಷಲ್ ಅಂತ ಇಲ್ಲ ಅಂತ ಬಿಜೆಪಿ ಸ್ಪೆಷಲ್ ಅಂತ ಎಲ್ಲಿವರೆಗೆ ಹೇಳ್ಬೇಕು ಕೇಳ್ತೀನಿ. ಮಾಧ್ಯಮದವರು ಜನ 2013 ಮಾತ್ರ ಅಟಲ್ ಬಿಹಾರಿ ವಾಜಪೇಯಿ ಅಡ್ವಾಣಿಯವರ ಕಾಲದ ಮಾತ್ರ ಬಿಜೆಪಿ ಮಾತ್ರ ಕ್ಲೀನ್ ಕೃಷ್ಣಪ್ಪ. ಅಡ್ವಾಣಿ ವಾಜಪೇಯಿ ಮುಗಿದ್ಮೇಲೆ ಯಾವಾಗ ಮೋದಿ ಅಮಿತ್ ಶಾ ಬಂದ್ರಲ್ಲ, ಹಿಂಗೆ ಅಲ್ಲಿ ಫೈಟರ್ ರವಿ ಹಿಂಗ್ ತೆಗೆದು ಸರ್ಪಾಕ್ ಹಿಂಗ್ ತಕೊಂಡ್ ನಿಂತ್ಕೊಂಡ್ರೆ ಕ್ಲೀನ್ ಕೃಷ್ಣಪ್ಪ. ಎಸ್ ಕಮಾನ್ ತಗೊಳ್ಳಿ, ಡಿ ಕೆ ಶಿವಕುಮಾರ್ ITED ರೇಡ್, ಬಿಜೆಪಿ ಸೇರಿದ್ರೆ ಕ್ಲೀನ್ ಕೃಷ್ಣಪ್ಪ. ಇಷ್ಟೇ ಸದ್ ಕತೆ. ಈಗ ಇಲ್ಲಿದೇನು ಅಂದ್ರೆ ಈ ಶಿವರಾಮೇಗೌಡ ಬಹಳ ನೈಸ್ ಆಗಿ ಈಗ ಶಿವರಾಮೇಗೌಡ ಬಿಜೆಪಿ ಬರ್ತಾರ. ಇನ್ಯಾಕ್ ಮತ್ತೆ ಇನ್ಯಾಕ್ ಹಾಕೊಂಡ್ರಿ ಫೋಟೋಗಳಿವ? ಶಿವರಾಮೇಗೌಡರಿಗೆ ಟಿಕೆಟ್ ಕೊಡ್ತಾರ? ಪಾರ್ಟಿಗಳಿಗೆ ನೀತಿ ನಿಯತ್ತು ನೈತಿಕತೆ ಮಾನ ಮರ್ಯಾದೆ ಅವೇ ಇಷ್ಟೆಲ್ಲ ಈಗ ಅನ್ಕೊಂಡಿದ್ದೀರಾ? ಇಲ್ಲ ಇಲ್ಲ ಅಂದ್ರೆ ಕೊಡ್ತಾನೆ. ಹಾಗಾದ್ರೆ ಮೋದಿ ಬಂದಾಗ ಫೈಟರ್ ರವಿಗೆ ನಮಸ್ಕಾರ ಮಾಡಿದ್ರು, BL ಸಂತೋಷ್ ಆದಿಯಾಗಿ ಎಲ್ಲರೂ ಕೂಡ ಅದನ್ನ ಡಿಫೆಂಡ್ ಮಾಡ್ಕೊಂಡ್ರು. ಈಗ ನೀವು ನಮ್ಮ ಬೆಸ್ಸೂರಲ್ಲಿ ಬರ್ತೀರಿ ಅಂತ ತಿಳ್ಕೊಳ್ಳಿ, ನಮ್ಮ ಸ್ನೇಹಿತರು ಒಂದು ನಿಲ್ಸಿನಿ, ಅವನ್ಯಾರೊಬ್ಬ ಒಂದ್ 5 ಕೊಲೆ ಮಾಡಿರ್ತಾನೆ, ಇನ್ನೊಬ್ಬ ಯಾರೋ ಒಂದಷ್ಟು ದರೋಡೆ ಮಾಡಿರ್ತಾನೆ. ನಮ್ಮ ಸ್ನೇಹಿತರಿವರು ಅಂತೀನಿ, ಏ ನಮಸ್ಕಾರ ಬ್ರದರ್ ನಮಸ್ಕಾರ ಅಂತ ಅಂತೀರಿ. ನಿಮ್ಗೇನ್ ಗೊತ್ತಿಲ್ಲ, ಶಿವ ಫ್ರೆಂಡ್ ಅಷ್ಟೇ, ಇವ್ರು ಅಷ್ಟೇ ನಮ್ಮ ಬಿಜೆಪಿ ಯಾರೋ ನಾಯಕರು ನಿಲ್ಸವ್ರು ಇವರು ಅಲ್ಲ, ಅದೆಲ್ಲ ಕೈ ಮುಕ್ಕೊಂಡು ಬಂದ್ರೆ ಅದೆಲ್ಲ ಆಗೋಯ್ತು ಆಗೋಯ್ತು, ಎಲ್ಲ ಡಿಫೆಂಡ್ ಮಾಡ್ಕೊಂಡ್ರು. ಈಗ ಫೈಟರ್ ಅವರಿಗೆ ಟಿಕೆಟ್ ಕೊಡ್ತೀರಾ, ಶಿವರಾಮೇಗೌಡ ಕೊಟ್ರೆ ಹೆಂಗೆ? ಅದನ್ನೇ ಹೇಳ್ತಾರದು. ಇಲ್ಲಿ ಏನಾರ ಏನ್ ಮಾಡ್ತಾರಪ್ಪ ಇವರು ಅಂತ ಗೊತ್ತಿಲ್ಲ. ಬಟ್ ಏನೋ ವೀಕ್ಷಕರೇ, ನಾಗಮಂಗಲದಲ್ಲಿ ಫೈಟರ್ ಅವರಿಗೆ ಬಿಜೆಪಿ ಟಿಕೆಟ್ ಕೊಡ್ಬೇಕಾ, ಶಿವರಾಮೇಗೌಡರು ಕೊಡ್ಬೇಕು, ತಾವೇನ್ ಹೇಳ್ತೀರಿ? ಮತ್ತೆ ನಾಗಮಂಗಲದ ಮುಂದಿನ ಶಾಸಕರು ಯಾರಾಗ್ತಾರೆ, ನಿಮ್ಮ ಕ್ಷೇತ್ರ ಯಾವುದು, ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ, ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ, ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಕಳಕಳಿ ಯಾರಿಗಾದ್ರೂ ಟಿಕೆಟ್ ಕೊಡ್ಲಿ, ಯಾರು ಬೆಸ್ಟ್, ನಿಮ್ಮ ಕ್ಷೇತ್ರವನ್ನು ಯಾರು ಅಭಿವೃದ್ಧಿ ಮಾಡ್ತಾರೆ, ಯಾರಪ್ಪ ಯೋಗ್ಯರು ಯಾರಿದ್ದಾರೆ, ವಿಧಾನಸೌಧಕ್ಕೆ ಹೋಗೋಕೆ ಯಾರು ಅರ್ಹರಿದ್ದಾರೆ ಅಂತವರನ್ನ ಆಯ್ಕೆ ಮಾಡಿ ಅಂತವರಿಗೆ ವೋಟ್ ಹಾಕಿ ಯೋಗ್ಯರಿಗೆ ಮತವನ್ನ ಹಾಕಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ. ಇದು ಕರ್ನಾಟಕ ಟಿವಿಯ ಕಳಕಳಿ. ಧನ್ಯವಾದ. ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ.